ಮಂಡ್ಯ ಲೋಕಸಭಾ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮದ ಮಾಜಿ ರಾಜ್ಯ ಆಯುಕ್ತರು ಡಾಕ್ಟರ್ ಕೆಎಸ್ ರಾಜಣ್ಣ ವಿಶ್ವಕರ್ಮರವರು ಪಕ್ಷೇತರ ಅಭ್ಯರ್ಥಿಯಾಗಿ ಇಂದು ನಾಮಪತ್ರ ಸಲ್ಲಿಸಿದರು. ಮಂಡ್ಯ ಜಿಲ್ಲೆಯ ಕೊಪ್ಪ ಗ್ರಾಮದ ರೈತ ರಾಜಣ್ಣ ವಿಶ್ವಕರ್ಮರವರು ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಉಪಚುನಾವಣೆಯ ಅಖಾಡಕ್ಕೆ ಇಳಿದಿದ್ದಾರೆ. ಎಲ್ಲ ಹಕ್ಕುಗಳನ್ನು ಕೊಟ್ಟರೂ ಸಹ ರಾಜಕೀಯವಾಗಿ ಹಕ್ಕುಗಳನ್ನು ನೀಡಿಲ್ಲ. ಅಂಗವಿಕಲರ ಅಧಿನಿಯಮಕ್ಕೆ ರಾಜ್ಯ ಆಯುಕ್ತರಾಗಿದ್ದೇನೆ. ವಿಕಲಚೇತನರಿಗೆ ಹಲವು ಸೌಲಭ್ಯಗಳನ್ನು ಕಲ್ಪಿಸಿದ್ದೇನೆ. ವಿಕಲಚೇತನರಿಗೆ ಆದ್ಯತೆ ಸಿಗುವಂತಹ ರಾಜಕಾರಣಿಗಳು ಬರಬೇಕು. ರಾಜಕಾರಣಿಗಳು ಎಲ್ಲಿವರೆಗೂ ನಮಗೆ ಅವಕಾಶ ಕೊಡುವುದಿಲ್ಲವೋ ಅಲ್ಲಿವರೆಗೂ ನಮ್ಮ ರಾಜ್ಯ ಮೇಲೆ ಬರಲು ಸಾಧ್ಯವಿಲ್ಲ. ಭ್ರಷ್ಟಾಚಾರ ಜನರ ಸಮಸ್ಯೆಗಳನ್ನು ಹೋಗಲಾಡಿಸಬೇಕು. ಗಾಂಧೀಜಿಯವರ ಕನಸನ್ನು ನನಸು ಮಾಡುವುದೇ ನನ್ನ ಗುರಿ. ಮಾಜಿ ಪ್ರಧಾನಿಯವರು ರೈತಾಪಿ ವರ್ಗದಿಂದ ಬಂದು ಸರಳವಾಗಿ ವಿಕಲಚೇತನರಿಗೆ ಆದ್ಯತೆ ಕೊಡುವುದು ಹಾಗೂ ವಿಕಲಚೇತನರನ್ನು ದೇವರಂತೆ ನೋಡಿದವರು ಎಂದು ತಿಳಿಸಿದರು. ಮತ ನೀಡಿ ನನ್ನನ್ನು ಗೆಲ್ಲಿಸಿ ಎಂದು ಮಾಧ್ಯಮದ ಮೂಲಕ ಮನವಿ ಮಾಡಿದರು. ಎಲ್ಲ ಈಕ್ವಲ್ ರೈಟ್ಸ್ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಆದರೆ ರಾಜಕೀಯದಲ್ಲಿ ಮಾತ್ರ ಮೀಸಲಾತಿಯನ್ನು ಕಲ್ಪಿಸ್ತೀನಿ ಅಂತಕ್ಕಂಥದ್ದು ನಮ್ಮ ವಿಪರ್ಯಾಸ ಅಂತ ನಾನು ಹೇಳಬೇಕು. ಸೊ ಅದರಿಂದ ಈಗ ಇರ್ತಕ್ಕಂಥ ರಾಜಕಾರಣಿಗಳು ಏನು ಅವ್ರು ಗೆದ್ದಂಥ ಸಮಯದಲ್ಲಿ ನಮಗೆ ಅನುಕಂಪದ ಅಲೆಗಳಿಂದ ಏನು ಒಂದು ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಅದು ಅನುಕಂಪದ ಅವಕಾಶಗಳು ಬೇಡ. ಇದರಲ್ಲಿ ನಿಜವಾದ ಹೀರೋಗಳು ನಾವು. ಈಗ ಇವತ್ತಿನ ದಿನ ನಾನು ಇದೇ ರೀತಿ ಕಾರ್ ಓಡಿಸ್ತೀನಿ, ಒಬ್ಬ ರಾಜಕಾರಣಿ ಓಡಿಸ್ತಾರೆ ಕಾರನ್ನ, ನಾನು ಇದೇ ರೀತಿ ಸ್ವಿಮ್ಮಿಂಗ್ ಮಾಡ್ತೀನಿ, ಒಬ್ಬ ರಾಜಕಾರಣಿ ಸ್ವಿಮ್ಮಿಂಗ್ ಮಾಡ್ತಾರೆ, ನಾನು ಇದೇ ರೀತಿ ಕೇರಮ್ ಮಾಡ್ತೀನಿ ಆಡ್ತಾರೆ. ಬಟ್ ಇವಾಗ ನಾನು ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಬ್ಬ ಕೈಗಾರಿಕೋದ್ಯಮಿಯಾಗಿದ್ದೀನಿ, ಚಿತ್ರಕಲೆಯಲ್ಲಿದ್ದೀನಿ, ಪೇಪರ್ ಆರ್ಟಿಕಲಲ್ಲಿದ್ದೀನಿ, ನಾನು ಸಮಾಜ ಸೇವೆಯಲ್ಲಿದ್ದೀನಿ. ಈಗ ಸಮಾಜ ಸೇವೆಯಲ್ಲಿ 2013 ಮೊಟ್ಟ ಮೊದಲಿಗೆ ರಾಜ್ಯ ಕಂಡಂಥ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮಕ್ಕೆ ರಾಜ್ಯ ಆಯುಕ್ತರನ್ನ ಕೆಲಸ ಮಾಡಿ ದಕ್ಷ ಆಡಳಿತ ಕೊಟ್ಟು ಪಾರದರ್ಶಕತೆಯ ಸೇವೆಯನ್ನು ಮಾಡಿ ವಿಕಲಚೇತನರ ಒಂದು ಏನು ಅಮಾಯಕ ಸ್ಥಾನ ಅಂತ ಏನು ಇಡೀ ದೇಶನ ಕೊಂಡಾಡ್ತಿತ್ತು ಅದನ್ನು ಹೋಗಲಾಡಿಸಿ ವಿಕಲಚೇತನರ ಮನೆ ಬಾಗಿಲಿಗೆ ಮುಟ್ಟುವಂಥ ರ್ಯಾಂಪ್ಸ್ಗಳನ್ನು ಹಾಕ್ಸಿಕೊಟ್ಟು ಕಚೇರಿಗಳಿಗೆ ಸಲೀಸಾಗಿ ಹೋಗ್ಬೇಕು ಆ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀನಿ. ಇದೆಲ್ಲ ಕೈಕಾಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತಾಗಲ್ಲ. ಅವ್ರಿಗೇನು ಗೊತ್ತಾಗ ನಮ್ಮ ನೋವು ಅವ್ರಿಗೇನು ಗೊತ್ತಾಗುತ್ತೆ? ನಮ್ಮ ನೋವನ್ನ ನಾವು ಅರ್ಥ ಮಾಡಿಕೊಂಡು ನಾವು ಕೆಲಸಗಳು ಮಾಡಬೇಕಾದ್ರೆ